ಪೂರ್ಣಚಂದ್ರ ತೇಜಸ್ವಿ ಎನ್ನುತ್ತಿದ್ದಂತೆ ಮನಸ್ಸಿನಲ್ಲಿ ಮೂಡುವುದು ಸಾಹಿತಿ, ಕಥೆಗಾರ, ಪಕ್ಷಿತಜ್ಞ, ಸಂಶೋಧಕ, ಫೋಟೋಗ್ರಾಫರ್, ಕೃಷಿಕ, ಹೀಗೆ ಹಲವಾರು ಮುಖಗಳು ಕಂಡುಬರುತ್ತವೆ. ತೇಜಸ್ವಿಯವರು ನಗರದ ಬದುಕು ತ್ಯಜಿಸಿ ಕೃಷಿಯತ್ತ ಮುಖ ಮಾಡಿದವರು. ದಿನವಿಡೀ ಸುಂದರವಾದ ಮಲೆನಾಡಿನ ಹಲವು ಪ್ರದೇಶಗಳನ್ನು ಸುತ್ತುವ ಕಾಯಕ ಮಾಡಿಕೊಂಡರು. ಕ್ಯಾಮರಾ, ಕೋವಿ, ಗಾಳ ಹಿಡಿಯುವ ಕಾಯಕದೊಂದಿಗೆ ಪ್ರಕೃತಿಯೊಂದಿಗೆ ತುಂಬ ಆಳವಾಗಿ ಬೆರೆತು ಹೋದರು ನಮ್ಮ ತೇಜಸ್ವಿ. ಕೆಪಿ ಪೂರ್ಣಚಂದ್ರ ತೇಜಸ್ವಿ ಸೆಪ್ಟೆಂಬರ್ 8, 1938 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸುತ್ತಾರೆ. ಇವರ ಪತ್ನಿ ರಾಜೇಶ್ವರಿ, ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ತೇಜಸ್ವಿ ಅವರು ಸಾಮಾನ್ಯರಿಂದ ಹಿಡಿದು ದೊಡ್ಡ ವ್ಯಕ್ತಿಗಳೊಂದಿಗೆ ಸಾಮಾನ್ಯವಾಗಿ ಬೆರೆಯುತ್ತಿದ್ದ ಸರಳ ಜೀವಿಯಾಗಿದ್ದರು. ಕೃಷಿಯಲ್ಲಾಗಲಿ ಕಥನ ಶೈಲಿಯಲ್ಲಾಗಲಿ ಸದಾ ಪ್ರಯೋಗಗಳನ್ನು ಮಾಡುತ್ತಿದ್ದವರು ನಮ್ಮ ತೇಜಸ್ವಿ. ಹಾಗೆಯೇ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತು ಮತ್ತು ವಿಷಯಗಳನ್ನು ಸದಾ ಕುತೂಹಲದಿಂದ ನೋಡುತ್ತಿದ್ದರು. ನಾಲ್ಕು ದಶಕಗಳ ಕಾಲ ಕತೆ, ಕಾದಂಬರಿಗಳ ಮೂಲಕ, ವಿಜ್ಞಾನದ ವಿಸ್ಮಯಗಳ ಮೂಲಕ ತೇಜಸ್ವಿಯವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಮಹತ್ವಪೂರ್ಣ ಕೃತಿಗಳನ್ನು ನೀಡಿದ್ದಾರೆ. ಇನ್ನು ಕರ್ವಾಲ ಕೃತಿಯಲ್ಲಂತೂ ಜೀವ ವಿಕಾಸ ಪಥದಲ್ಲಿ ಎಲ್ಲವೂ ಬದಲಾಗುತ್ತಾ ರೂಪಾಂತರ ಹೊಂದುತ್ತಾ ಬಂದಿರುವ ಹಾರುವ ಓತಿಯ ಕುರಿತು ಕುತೂಹಲ ಹುಟ್ಟಿಸುವ ಸನ್ನಿವೇಶಗಳು ಮೂಡಿಬಂದಿವೆ. ಪರಿಸರದ ವಿಸ್ಮಯಗಳ ಬಗ್ಗೆ ತೇಜಸ್ವಿಯವರಿಗೆ ಗೊತ್ತಿರುವ ಮಾಹಿತಿ ಯಾರಿಗೂ ಗೊತ್ತಿಲ್ಲವೇನೋ ಎನ್ನಿಸುವಷ್ಟು ಪರಿಸರ ಪ್ರೇಮಿಯಾಗಿದ್ದರು. ಅಷ್ಟರ ಮಟ್ಟಿಗೆ ತೇಜಸ್ವಿಯವರು ಪರಿಸರವನ್ನು ಪ್ರೀತಿಸುತ್ತಿದ್ದರು. ಪರಿಸರವನ್ನು ಎಲ್ಲರಂತೆ ಸಾಮಾನ್ಯವಾಗಿ ನೋಡದೆ ಕುತೂಹಲದಿಂದ ನೋಡುವುದೇ ತೇಜಸ್ವಿಯವರ ವಿಭಿನ್ನ ಆಲೋಚನೆಯಾಗಿತ್ತು. ತೇಜಸ್ವಿಯವರ ಫೋಟೋಗ್ರಫಿಯ ಗೀಳು ನಿಸರ್ಗ ಪ್ರೇಮಿಗಳಿಗೆ ಪಕ್ಷಿ ಪ್ರಪಂಚ ಫೋಟೋಗಳ ಮೂಲಕ ಹತ್ತಿರವಾಗಿಸಿದೆ. ಲೋಹಿಯ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದ ಪೂರ್ಣಚಂದ್ರ ತೇಜಸ್ವಿಯವರು ಕರ್ನಾಟಕ ಬರಹಗಾರರ ಒಕ್ಕೂಟ ರಚನೆ, ರೈತ ಚಳುವಳಿ, ಪರಿಸರ ಚಳುವಳಿ, ಹೀಗೆ ಮುಂತಾದ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ನಮ್ಮ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿಯವರು ಪರಿಸರಕ್ಕೆ ಸಂಬಂಧಪಟ್ಟ ಕಾದಂಬರಿಗಳಾದ ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ, ಹೀಗೆ ಹಲವಾರು ಪರಿಸರಕ್ಕೆ ಸಂಬಂಧಪಟ್ಟ ಕಾದಂಬರಿಗಳು ಪರಿಸರ ಪ್ರೇಮಿಗಳಿಗೆ ದೊಡ್ಡ ವರದಾನವಾಗಿದೆ. ಗೆಳೆಯರೆ, ಸಮಸ್ತ ಜೀವ ಜಗತ್ತಿನ ಸಮಾನತೆಯನ್ನು ಪ್ರತಿಪಾದಿಸುವ ಪರಿಸರ ಕೇಂದ್ರಿತ ಕಥನಗಳನ್ನು ಕಟ್ಟಿದ ವಿಶಿಷ್ಟ ಲೇಖಕ. ಪರಿಸರ ಪ್ರಿಯನಾಗಿ, ಕೃಷಿಕನಾಗಿ, ಸಾಹಿತಿಯಾಗಿ, ಪಕ್ಷಿ ತಜ್ಞನಾಗಿ, ಪ್ರಕೃತಿ ತಜ್ಞನಾಗಿ, ಅತ್ಯುತ್ತಮ ಛಾಯಾಗ್ರಾಹಕನಾಗಿ, ವಿಜ್ಞಾನಿಯಾಗಿ ಹಲವಾರು ಬದುಕುಗಳನ್ನು ಒಂದೇ ಜೀವಿತಾವಧಿಯಲ್ಲಿ ಸಾಧಿಸಿದ ಅದ್ಭುತ ವ್ಯಕ್ತಿ ನಮ್ಮ ತೇಜಸ್ವಿ.